ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯ ಎಪ್ಪತ್ತೇಳನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತವಾಗಿ ಆಗಸ್ಟ್ ಹದಿನೈದರಂದು ಪಟ್ಟಣದ ಎಲ್ಲೆಡೆಗಳಲ್ಲಿ ಕೂಡ ಸಂಭ್ರಮ ನೆಲೆ ಮಾಡಿದಂತಾಗಿತ್ತು ಸರ್ಕಾರಿ ಕಚೇರಿಗಳು ಸಾರ್ವಜನಿಕ ಸೇವೆಗಳಲ್ಲಿರುವ ಕಚೇರಿಗಳ ಅಂಗಳದಲ್ಲಿ ಕೂಡ ಸ್ತಂಭಗಳಲ್ಲಿ ಪಟ್ಟಣದ ಕೆಲ ವೃತ್ತಗಳಲ್ಲಿನ ಧ್ವಜಸ್ತಂಭಗಳಲ್ಲಿ ರಾಷ್ಟ್ರ ಧ್ವಜ ಹಾರಾಡುತ್ತಿತ್ತು ಅಂಗಡಿ ಮಳಿಗೆಗಳಲ್ಲಿ ಆಟೋ ಸೇರಿದಂತೆ ಬಹುತೇಕ ವಾಹನಗಳಲ್ಲಿ ಧ್ವಜ ರಾರಾಜಿಸುತ್ತಿತ್ತು ಆಡುವ ಮಕ್ಕಳು ಯುವಕರು ವಿದ್ಯಾರ್ಥಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಹಾಸ್ಟೆಲ್ಗಳಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿ ಂತಾಗಿತ್ತು ತಹಸೀಲ್ದಾರ್ ಕಚೇರಿ ತಹಸೀಲ್ದಾರರಾದಂತಹ ಟಿ ಜಗದೀಶ್ರವರು ಆಡಳಿತ ಸೌಧದ ಅಂಗಳದಲ್ಲಿ ಧ್ವಜಾರೋಹಣವನ್ನ ಮಾಡಿದ್ದು ಧ್ವಜವಂದನೆಯನ್ನು ಸಲ್ಲಿಸಿದ್ದಾರೆ ಇನ್ನು ಪೊಲೀಸ್ ಇಲಾಖೆಯ ಎಎಸ್ಐ ಬಸವರಾಜ್ ಶೆಟ್ಟರು ತಮ್ಮ ಪೊಲೀಸ್ ಸಿಬ್ಬಂದಿ ಮತ್ತು ಗೃಹ ರಕ್ಷಕ ದಳದ ದೇವರಮಣಿ ಹನುಮಂತರವರು ತಮ್ಮ ಸಿಬ್ಬಂದಿಯೊಡೆಗೂಡಿ ಧ್ವಜಾರೋಹಣ ಸಂದರ್ಭದಲ್ಲಿ ಹಾಜರಿದ್ದು ನಿಯಮಾನುಸಾರ ಧ್ವಜವಂದನೆ ಸಮರ್ಪಣೆ ಮಾಡಿದ್ದಾರೆ ಇಲಾಖೆಯ ಇತರೆ ಅಧಿಕಾರಿ ವರ್ಗ ಹಾಗೂ ಸಿಬ್ಬಂದಿಯವರು ಹಾಜರಿದ್ದು ಡಿವೈಎಸ್ಪಿ ಕಚೇರಿ ಪಟ್ಟಣದ ಡಿವೈಎಸ್ಪಿ ಕಚೇರಿ ಆವರಣದ ಅಂಗಳದಲ್ಲಿನ ಧ್ವಜಸ್ತಂಭದಲ್ಲಿ ಡಿವೈಎಸ್ಪಿ ಮಲ್ಲೇಶಪ್ಪ ವಿ ಮಲ್ಲಾಪುರವರು ಧ್ವಜಾರೋಹಣ ಮಾಡಿದ್ದು ಸಿ ಪಿ ಐ ಸುರೇಶ್ ತಳವಾರ್ ಪಿ ಧನಂಜಯ್ ಕುಮಾರ್ ಅವರು ಮತ್ತು ಡಿವೈಎಸ್ಪಿ ಪಿ ಕಚೇರಿ ಹಾಗೂ ಸಿ ಪಿ ಐ ಕಚೇರಿಯ ಇತರೆ ಅಧಿಕಾರಿ ವರ್ಗದ ಸಿಬ್ಬಂದಿಗಳು ಹಾಜರಿದ್ದು ನ್ಯಾಯಾಲಯದಲ್ಲಿ ನಿಗದಿತ ಸಮಯಕ್ಕೆ ಸರಿಯಾಗಿ ಹಿರಿಯ ಶ್ರೇಣಿ ನ್ಯಾಯಾಧೀಶ ಪಿ ಶಿವರಾಜುರವರು ನ್ಯಾಯಾಲಯದ ಆವರಣದಲ್ಲಿ ಧ್ವಜವನ್ನು ಆರೋಹಣ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕಿರಿಯ ಶ್ರೇಣಿ ನ್ಯಾಯಾಧೀಶರಾದ ಶ್ರೀ ಮ ಮಹಾಲಕ್ಷ್ಮಿರವರು ಕೂಡ ಸರ್ಕಾರಿ ಸಹಾಯಕ ಅಭಿಯೋಜಕರು ಅಪರ ಸರ್ಕಾರಿ ಸಹಾಯಕ ವಕೀಲರು ನ್ಯಾಯಾಲಯದ ಅಧಿಕಾರಿ ವರ್ಗದವರು ಸಿಬ್ಬಂದಿ ವರ್ಗದವರು ಕಾನೂನು ಸೇವೆಗಳ ಸಮಿತಿಯ ಸದಸ್ಯರು ಸಿಬ್ಬಂದಿ ಮತ್ತು ಹಿರಿಯ ವಕೀಲರು ವಕೀಲರ ಸಂಘದ ಅಧ್ಯಕ್ಷ ಜಿ ಎಂ ಮಲ್ಲಿಕಾರ್ಜುನಯ್ಯ ಸೇರಿದಂತೆ ಸರ್ವ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದು ಪಿ ಧನಂಜಯ್ ಕುಮಾರ್ ರವರು ತಮ್ಮ ಸಿಬ್ಬಂದಿಯೊಂದಿಗೆ ಹಾಜರಿದ್ದು ನಿಯಮಾನುಸಾರ ಧ್ವಜವಂದನೆ ಸಲ್ಲಿಸಿದ್ದಾರೆ ಶ್ರೀ ಪೇಟೆ ಬಸವೇಶ್ವರ ನಗರ ಪಟ್ಟಣದ ಹದಿನಾರನೇ ವಾರ್ಡ್ ಶ್ರೀ ಪೇಟೆ ಬಸವೇಶ್ವರ ನಗರದಲ್ಲಿ ಕೂಡ ದೇವಸ್ಥಾನದ ಸಮ ಸೇವಾ ಸಮಿತಿಯ ಯುವಕರಿಂದ ಧ್ವಜಾರೋಹಣ ನೆರವೇರಿಸಲಾಗಿದ್ದು ರಂಗ ಕಲಾವಿದರು ಹಿರಿಯ ನಾಗರಿಕರು ರೈತರು ಯುವಕರು ಮಹಿಳೆಯರು ಮಕ್ಕಳು ಭಾಗಿಯಾಗಿದ್ದು ಅಂತೆಯೇ ಕೂಡ್ಲಿಗಿ ಪಟ್ಟಣದಾದ್ಯಂತ ಹಾಗೂ ತಾಲೂಕಿನೆಲ್ಲೆಡೆಗಳಲ್ಲಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಸರ್ಕಾರಿ ಕಚೇರಿಗಳಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಮತ್ತು

ವೀಕ್ಷಣೆ ನಡೀತಾ ಇದೆ ಹಾಗೆಯೇ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಬ್ಯೂರೋ ರಿಪೋರ್ಟ್ ವಿಜಿ ಋಷಭೇಂದ್ರ ಭಾರತ ವೈಭವ ನ್ಯೂಸ್ ಕೂಡ್ಲಿಗಿ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.